ಇಂತ ದುಷ್ಕೃತ್ಯ ಮಾಡೋರಿಗೆ ಇಂತ ಕಾನೂನು ಬಾಹಿರ ಚಟುವಟಿಕೆ ಮಾಡೋರಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಡೋರಿಗೆ ನೀವು ಕಾನೂನು ರೀತಿ ಕ್ರಮ ತಗೊಂಡಿಲ್ಲ ಅಂದ್ರೆ ನೀವು ನಿಮ್ಮ ಕಾಕಿ ಬಟ್ಟೆ ಹಾಕಿದ ಗೌರವ ಮಾಡಿಲ್ಲ ಗೌರವ ಮಾಡಿ ಅವ್ರಿಗೆ ಮಾತ್ರ ನಾನು ಹೇಳಕ್ ಬಯಸ್ತೇನೆ ಎಷ್ಟು ಅಧಿಕಾರ ದುರ್ಬಾಣ ಯಾತಕ್ಕೋಸ್ಕರ ಇಲ್ಲಿ ಹರಿಹರ ಕ್ಷೇತ್ರಕ್ಕೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಬೇರೆ ಕ್ಷೇತ್ರ ಐತೆ ತಹಸೀಲ್ದಾರ ಕಳೆದ ವಾರ ಕೆಡಿಪಿ ನಿಮ್ಗೆ ಆದೇಶ ಮಾಡಿಕೊಟ್ಟಿದ್ದೀನಿ ಅದನ್ನ ಸರ್ವಗಳಿ ಆ ಜನರಿಗೆ ಭಾಗ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದೀನಿ ಏನ್ ಮಾಡಿದ್ರಿ ನೀವು ಯಾವ್ದು ಸರ್ಕಾರ ಸಮಾಧಾನ ಇಲ್ಲ ನೀವು ಮನುಷ್ಯತ್ವ ಇಟ್ಕೊಂಡು ಕೆಲಸ ಮಾಡೋ ಯಾವ ಅಧಿಕಾರಿ ಆಗ್ಲಿ ಯಾವ ಸರ್ಕಾರ ಜನರ ದುಡ್ಡು ಜನರ ತೆರಿಗೆ ಕೊಡ್ತಾರೆ ಅದನ್ನು ಇವ್ರ ಪಾಲು ಇದೆ ಪೊಲೀಸರ ಪಾಲು ಇದೆ ಇವ್ರು ತಹಸೀಲ್ದಾರ್ ಪಾಲು ಇದೆ ನಾಚಿಕೆ ಆಗ್ಬೇಕು ನಿಮಗೆ ಇಂತ ಇಂತ ಕೇಳಿಗಳಿಗೆ ನೀವು ಬೆಂಬಲ ಕೊಡ್ತೀರಿ ಅಂತ ಹೇಳಿದ್ರೆ ನೀವು ಓಡಾಡುವಂತ ರಸ್ತೆಗೆ ಇವತ್ತು ಬ್ಯಾರಿಕೇಡ್ ತಡೆ ಹಾಕ್ತೀರಿ ಅಂತ ಹೇಳಿದ್ರೆ ಮಲೆನಾಡಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಈಗಲೇ ನ್ಯೂಸ್ ಮಲೆನಾಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಕೆಲಸಗಳನ್ನ ಈ ರೀತಿಯ ಕೆಲಸಗಳನ್ನ ಪ್ರಾರಂಭ ಮಾಡಿದ್ದಾರೆ. ನೀವು ಪೊಲೀಸ್ನ ಅರ್ಥ ಮಾಡ್ಕೋಬೇಕು. ತಹಸೀಲ್ದಾರ ಇವತ್ತು ನಿಮ್ಮ ಇವತ್ತು ನಮ್ ಕಡವಂತಿ ನಮ್ಮ ಊರಿನಲ್ಲಿ ಇವತ್ತು ಕಡವಂತಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಚುನಾವಣೆ ನಿನ್ನೆ ರಾತ್ರಿ ಒಬ್ ಮೆಂಬರ್ ಹೇಳ್ತಾರೆ ಸುಧಾ ನಾಯ್ಕರ ಒಬ್ ಮೆಂಬರ್ಗೆ ನೀನು ನಮ್ಮಿಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ನಿನ್ ರೋಡ್ ಬಿಡೋದಿಲ್ಲ ಅಂತೇಳಿ. ಸರ್ಕಾರಿ ರೋಡ್ ಪೊಲೀಸರು ಬಂದು ನೋಡೋಗಿದ್ದಾರೆ. ಮೊನ್ನೆ ಶುರು ಮಾಡಿದಾರೆ. ಒಬ್ಬ ಒಂದ್ ಕಾಪಿ ಮಾರಾಟಕ್ಕೆ ಕಾಪಿ ತಗೊಂಡು ಹೋಗ್ತಾ ಇದ್ರೆ ಅದಕ್ಕೆ ಅಡ್ಡ ಬೇಲಿ ಕಟ್ಟಿದ್ದು ಅವ್ನು ಕಿತ್ಕೊಂಡು ಜೋರ್ ಮಾಡ್ಕೊಂಡು ತಗೊಂಡೋದ ಮಾರಾಟ ಮಾಡ ನಿನ್ ತಗೊಂಡು ಹೋಗು ತಗೊಂಡೋಗಿ ಅಂತ ಹೇಳಿದೆ. ತಗೊಂಡು ಮಾರಾಟ ಮಾಡದ ನಿನ್ನೆ ಸಾಯಂಕಾಲ ಅದನ್ನ ಟ್ರ್ಯಾಕ್ಟರ್ ಅಲ್ಲಿ ಕೂಡಿಸಿದಾರ ರೋಡ್ ಫೋಟೋ ಇದೆ ನಮ್ದ ಮೊಬೈಲ್ ಅಲ್ಲಿ ನೋಡ್ಬೇಕು ನೀವು ಪೊಲೀಸ್ನವರು ನೋಡ್ಬೇಕು ನೀವು ಇಂತ ಇಂತ ದುಷ್ಕೃತ್ಯ ಮಾಡೋರಿಗೆ ಇಂತ ಕಾನೂನು ಬಾಹಿರ ಚಟುವಟಿಕೆ ಮಾಡೋರಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಡೋರಿಗೆ ನೀವು ಕಾನೂನು ರೀತಿ ಕ್ರಮ ತಗೊಂಡಿಲ್ಲ ಅಂದ್ರೆ ನೀವು ನಿಮ್ಮ ಕಾಕಿ ಬಟ್ಟೆ ಹಾಕಿದ ಗೌರವ ಮಾಡಿಲ್ಲ ಗೌರವ ಮಾಡಿ ಅವ್ರಿಗೆ ಮಾತ್ರ ನಾನು ಹೇಳಕ್ ಬಯಸ್ತೇನೆ ಎಷ್ಟು ಅಧಿಕಾರ ದುರ್ಬಾಣ ಯಾತಕ್ಕೋಸ್ಕರ ಇಲ್ಲಿ ಹರಿಹರ ಕ್ಷೇತ್ರಕ್ಕೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಬೇರೆ ಕ್ಷೇತ್ರ ಐತೆ ತಹಸೀಲ್ದಾರ ಕಳೆದ ವಾರ ಕೆಡಿಪಿ ನಿಮ್ಗೆ ಆದೇಶ ಮಾಡಿಕೊಟ್ಟಿದ್ದೀನಿ ಅದನ್ನ ಸರ್ವಗಳಿ ಆ ಜನರಿಗೆ ಭಾಗ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದೀನಿ. ಏನ್ ಮಾಡಿದ್ರಿ ನೀವು ಯಾವ್ದು ಸರ್ಕಾರ ಸಮಾಧಾನ ಇಲ್ಲ ನೀವು ಏನ್ ಯಾಕೆ ಯಾಕೋಸ್ಕರ ಕಾನೂನು ಕ್ರಮ ತಗೊಳ್ಲಿಲ್ಲ ನೀವು ದುಡ್ಡು ತಗೊಂಡಿಲ್ಲ ಒಂದು 3 ಲಕ್ಷ ರೂಪಾಯಿ 3,70,000 ರೂಪಾಯಿ ಅದು ದುಡ್ಡು ತಗೊಳ್ಲಿ ಬಿಡ್ಲಿ. ನನ್ನ ಮನೆ ಮುಂದ್ಗಡೆ ಇರ್ತಕ್ಕಂಥ ರಸ್ತೆ ಸುಮಾರು 5 ಎಕರೆ ನನ್ನ ಸ್ವಂತ ಹಿಡುವಳಿ ಜಾಗ ಗಾಡಿ ರಸ್ತೆ ಇರೋದಲ್ಲಿ ನಕಾಸಿ ಹೇಳಿ ನಾನು ಬಿಟ್ಬಿಟ್ಟಿಲ್ಲ ಹೈವೇ ಮಾಡೋ ರೀತಿಯಲ್ಲಿ ಒಂದ್ ರೂಪಾಯಿ ದುಡ್ಡು ತಗೊಂಡಿದ್ದೀರ ನೀವು ಓಡಾಡಲಿಲ್ವಲ್ಲ ಎಲ್ಲರೂ ಈ ರಸ್ತೆ ಓಡಾಡಲಿಲ್ಲ ಎಷ್ಟು ಜನ ಸಾರ್ವಜನಿಕರಿಗೆ ಮಂಜೂರಾದಂತ ರಸ್ತೆ ಇರ್ಬೋದು. ಮನುಷ್ಯತ್ವ ಇಟ್ಕೊಂಡು ಕೆಲಸ ಮಾಡೋಕೆ ಯಾವ ಅಧಿಕಾರಿ ಆಗ್ಲಿ ಯಾವ ಸರ್ಕಾರ ಜನರ ದುಡ್ಡು ಜನರ ತೆರಿಗೆ ಕೊಡ್ತಾರೆ ಅದನ್ನು ಇವ್ರ ಪಾಲು ಇದೆ ಪೊಲೀಸರ ಪಾಲು ಇದೆ ಇವ್ರು ತಹಸೀಲ್ದಾರ್ ಪಾಲು ಇದೆ ನೀವು ಕೂಡ ತೆರಿಗೆ ಕಟ್ತೀರಿ. ನೀವು ನಿಮ್ಮ ದುಡ್ಡನ್ನು ಕೂಡ ಸಂಬಳ ನಿಮಗೆ ಕೆಲಸ ಮಾಡೋದಕ್ಕೆ ಸಾರ್ವಜನಿಕರಿಗೆ ಅನ್ಯಾಯ ಆಗಲಿಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಬೇಕು ಅಂತ ನಿಮಗೆ ನಿಮ್ಮ ನೇಮಕ ಮಾಡಿರ್ತಕ್ಕಂಥದ್ದು ನಿಮಗೆ ನಾಚಿ ಆಗಬೇಕು. ನಿಮಗೆ ಇಂತ ಇಂತ ಕೇಳಿಗಳಿಗೆ ನೀವು ಬೆಂಬಲ ಕೊಡ್ತೀರಿ ಅಂತ ಹೇಳಿದ್ರೆ ನೀವು ಓಡಾಡುವಂತ ರಸ್ತೆಗೆ ಇವತ್ತು ಬ್ಯಾರಿಕೇಡ್ ತಡೆ ಹಾಕ್ತೀರಿ ಅಂತ ಹೇಳಿದ್ರೆ ನಿಮಗೆ 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 ಕಾನೂನಿನ ಅರಿವು ಇರತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಏನು ಬೆಳಗ್ಗೆ ಸಾಯಂಕಾಲ ತನಕ ಜನರು ಓಟ್ ಕೊಟ್ಟರೋದಕ್ಕೆ ಬೀದರ್ ತಿಳ್ಕೊಂಡು ಹಗಲು ರಾತ್ರಿ ಇಂಥ ಸಮಸ್ಯೆಗಳು ಸ್ಪಂದಿಸ್ತಂತ ಬರೀ ಇದೇ ಕೆಲಸ ಆಗುತ್ತೆ ನಮ್ಮ ಜೀವನ ಪರ್ಯಂತ. ಎಲ್ಲದರಲ್ಲೂ ತಾರತಮ್ಯ. ಒಂದು ಆಕ್ಸಿಜನ್ ಪ್ಲಾಂಟ್ ಸ್ಯಾಂಕ್ಷನ್ ಮಾಡಿಸ್ತೇ ಹೋಗಿ ವಜಾ ಮಾಡಿಸ್ತಾ ನನಗೂ ನಾನು ಹಿಂದೆ ನಮ್ಮ ಸರ್ಕಾರದಲ್ಲಿದ್ದಾಗ ನನಗೂ ಪರಿಚಯ ಇದೆ. ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಸದಸ್ಯರಾಗಿ 10 ವರ್ಷ ಕೆಲಸ ಮಾಡಿದ್ದೇನೆ. 2 ಕ್ಷೇತ್ರದಲ್ಲಿ ಒಬ್ಬ ಯಾವ ಪಕ್ಷದಲ್ಲಿ ಒಬ್ಬ ಬೇಡ ಮಾಡಿಸೋದಿಲ್ಲ. ಬಿಜೆಪಿ ಅನ್ನು ಮಾತಾಡೋದಿಲ್ಲ ನನ್ನ ಬಗ್ಗೆ, ದಳದನ್ನು ಮಾತಾಡಿದ್ದಾರೆ, ಕಾಂಗ್ರೆಸ್ ಅವರು ಮಾತಾಡೋದಿಲ್ಲ, ಬಡವರು ಕೂಲಿ ಕಾರ್ಮಿಕರು ರೈತರು ಮಾತಾಡಿದ್ರು. ಆ ನಿಟ್ಟಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅರಿವು ನಮಗಿದೆ. ಕೋಟ್ಯಾಂತರ ಬಹಳ ನಮ್ಮ ಕೈಯಿಂದ ಖರ್ಚು ಮಾಡಿ ಜನರು ಸೇವೆ ಮಾಡಿದ್ದೇವೆ ನಾವು ಕರೋನಾ ಬಂದಂತ ಸಂದರ್ಭದಲ್ಲಿ.